ಇದೀರ ಸುವರ್ಣ. ಸಿಹಿ ಸಿಹಿ ಮನಸ್ಸುಗಳ ಕನಸಿನ ಕಂಗಳಲ್ಲಿ ಬೆರೆಸುವ ಕುಂಚವಿ ಪ್ರಿಯದರ್ಶಿನಿ. ಸರ್, ಸಂಗೀತ ಅವರು ಬಂದಿದ್ದಾರೆ. ಸರಿ, ಕಳ್ಸಪ್ಪ. ಸರಿ ಸರ್. ನಮಸ್ತೆ ಸರ್. ನಮಸ್ಕಾರ. ಫೋನ್ ಮಾಡಿದ್ದು ನೀವೇ ತಾನೆ? ಹೌದು ಸರ್. ಕೂತ್ಕೊಳ್ಳಿ. ಇವ್ರು ಯಾರು ಸರ್? ಇವರು ನಮ್ಮ ಆಫೀಸವರೇ, ತುಂಬ ನಂಬಿಕಸ್ತರು. ನಂಬಿಕಸ್ತರು ಅಂದರೆ ಪರವಾಗಿಲ್ಲ, ಇಲ್ಲಾಂದರೆ ಆಫೀಸ್ ಕೆಲಸದಲ್ಲಿ ಇವ್ರ ಕೆಲಸ ಏನಿರುತ್ತೆ? ಇಲ್ಲ, ಹಾಗೇನಿಲ್ಲ ಸರ್. ನಿಮ್ಮ ಪ್ಲ್ಯಾನು, ಪ್ರಾಜೆಕ್ಟ್ ರಿಪೋರ್ಟ್ ಎಲ್ಲ ಸರಿಯಾಗೇ ಇದೆ, ಆದರೆ ನಮ್ಮ ಕಂಪ್ನಿಯಿಂದ ಕೊಟೇಶನ್ ಕೊಡಿಸೋದು ಸ್ವಲ್ಪ ಕಷ್ಟ ಆಗ್ಬೋದು. ರಮೇಶ್ ಅವರೇ, ನೀವಿಬ್ರು ಸ್ವಲ್ಪ ಹೊರಗಡೆ ಇರಿ. ಕಷ್ಟ ಆಗುತ್ತೆ ಗೊತ್ತು ಸರ್, ಆದರೆ ನಿಮ್ಮ ಕೈಲಿ ಆಗದಿರೋದೇನಿದೆ ಹೇಳಿ, ಅದಕ್ಕೆ ನಿಮ್ಮ ಹತ್ರ ಬಂದೆ ಸರ್. ನಿಮಗೆ ಇರೋ ವಿಷಯ ಹೇಳ್ಬಿಡ್ತೀನಿ. ಈ 50 ಎಕರೆ ಜಮೀನಿದೆ, ಅದು ಲಿಟಿಗೇಷನಲ್ಲಿದೆ. ಈ ಮಿಲಿಟ್ರಿಯವರು, ಅರಣ್ಯ ಇಲಾಖೆಯವರು, ಗ್ರಾಮ ಪಂಚಾಯತ್ವರು ನಮ್ಮದು ನಮ್ಮದು ಅಂತ ಕಿತ್ತಾಡ್ತಾ ಇದ್ದಾರೆ. ಸರ್ಕಾರದವರು ಏನು ಮಾಡಬೇಕು ಅಂತ ಗೊತ್ತಿಲ್ಲದೆ ಸುಮ್ಮನೆ ಕೂತ್ಕೊಂಡ್ಬಿಟ್ಟಿದ್ದಾರೆ. ಈ ನಮ್ಮ ಎನ್ ಜಿ ಒ ಅವರು ಏನೇನೋ ಕಿತಾಪತಿ ಮಾಡಿಬಿಟ್ಟು ಅಲ್ಲೊಂದು ಬ್ರಿಡ್ಜ್ ಮಾಡಬೇಕು ಅಂತ ಟೆಂಡರ್ ಬರೋ ಹಾಗೆ ಮಾಡಿದ್ದಾರೆ. ಅಲ್ಲಿರೋ ಫಂಡನ್ನು ಉಪಯೋಗಿಸ್ಕೊಬೇಕು ಅನ್ನೋದೇ ನಮ್ಮ ಪ್ಲ್ಯಾನ್ ಆಗಿದೆ. ಅದಕ್ಕೆ ತಾವು ಸ್ವಲ್ಪ ಮನಸ್ಸು ಮಾಡಬೇಕು. ಮನಸ್ಸು ಮಾಡೋದೇನು ಬೇಕಾಗಿಲ್ಲಮ್ಮ. ವ್ಯವಹಾರದಲ್ಲಿ ಲಾಭ ಅನ್ನೋ ಒಂದು ಪದ ಇದ್ದರೆ ಮನಸ್ಸು ತನ್ನಿಂದ ತಾನೇ ಆಗುತ್ತೆ. ಸರಿ ಸರ್, ನೀವು ಹೇಳೋದು ಸರಿಯಾಗಿದೆ. ನೀವು ಡಿಸೈಡ್ ಮಾಡಿದ್ಮೇಲೆ ಕೆಲಸ ಆಗುತ್ತೆ ಅಂತಲೇ ಅರ್ಥ. ಗೊತ್ತಮ್ಮ, ಆದರೆ ಈ ಪ್ರಾಜೆಕ್ಟಲ್ಲಿ ನನಗೆಷ್ಟು ಬರುತ್ತೆ ಅನ್ನೋದ್ರ ಮೇಲೆ ನಮ್ಮ ಕಂಪನಿಯಿಂದ ನಿಮಗೆ ಕೊಟೇಶನ್ ಕೊಡೋದು ಫಿಕ್ಸ್ ಆಗುತ್ತೆ. ತುಂಬ ಸಂತೋಷ ಆಗ್ತದೆ ಸರ್, ನೀವು ಒಪ್ಕೊಂಡಿದ್ದೀರಾ ಅಂತಾಯ್ತು. ಆದರೆ ಏನಮ್ಮ ನಿನ್ನ ಅನುಮಾನ? ನೀವೇನೋ ಒಪ್ಕೊಂಡಿದ್ದೀರಾ, ಆದರೆ ಈ ಕಂಪ್ನಿ ಹೆಡ್ಡು ಚಂದ್ರಶೇಖರ್ ಅವರಲ್ವಾ, ಅವ್ರು ಒಪ್ಕೋಬೇಕಲ್ವಾ? ಅವನು ಯಾವ ನಮ್ಮ ಚಂದ್ರಶೇಖರ್? ಅವನೊಬ್ಬ ಮಾಮೂಲಿ ಅಡುಗೆ ಭಟ್ಟ. ನೀನೇನಾದ್ರೂ ಅವನ ಹತ್ರ ಹೋದ್ರೆ ನಿನಗೆ 5 ಪೈಸ ಕೆಲಸನಾಗಲ್ಲ. ಕೆಲಸ ಏನಾದರೂ ಆಗೋ ಹಾಗಿದ್ರೆ ಈ ಜೆ ಪಿ ಹತ್ರನೇ ಬರ್ಬೇಕು ನೀನು. ಸರಿ ಸರ್, ಆದರೆ ಪ್ರಭಾವತಿ ಅವರು ಇಲ್ಲಿ ದೊಡ್ಡ ಶೇರ್ ಹೋಲ್ಡರ್ ಅಲ್ವಾ? ನೋಡಮ್ಮ, ಪ್ರಭಾವತಿ ನನ್ನ ತಂಗಿ ಏನೋ ನಿಜ, ಆದರೆ ಏನಿದ್ರು ಅದು ನಾಮಕ ವಾಸ್ತೆ. ಅವಳಿಗೆ ಮನೆಯಲ್ಲಿ ಸೊಸೇರ್ನ ಮೇಂಟೈನ್ ಮಾಡೋಕೆ ಆಗಲ್ಲ, ಇನ್ನು ಕಂಪನಿ ಮೇಂಟೈನ್ ಮಾಡೋಕೆ ಆಗತ್ತ ಅವಳ ಕೈಲಿ? ಬಿಟಾಕ. ನೋಡಮ್ಮ, ಆ ಚಂದ್ರಶೇಖರ್ ಪ್ರಭಾವತಿ ಅವರು ಏನೇ ಇದ್ರು ಅಷ್ಟಕ್ಕಷ್ಟೇ, ಪ್ರಭಾವತಿಗೆ ತಿಂಗಳ ತಿಂಗಳ ಖರ್ಚಿಗೆ ಕೊಟ್ಟರೆ ಮನೆ ನೋಡಿಕೊಂಡು ಈ ಕಡೆ ತಲೆನೇ ಹಾಕಲ್ಲ. ಇನ್ನು ಆ ಚಂದ್ರಶೇಖರ್ ಹೇಗೂ ಅಡುಗೆ ಭಟ್ಟ, ಮದುವೆ ಮನೆಯಲ್ಲಿ ಅಡುಗೆ ಮಾಡಿಕೊಂಡು ಓಡಾಡ್ತಿರ್ತಾನೆ. ಇನ್ನು ಆ ಮಕ್ಕಳು ಚಾಕ್ಲೇಟ್ ತಿನ್ನೋ ವಯಸ್ಸು, ವಾರಕ್ಕೊಂದು ಸರ್ತಿ PVRಅಲ್ಲಿ ಸಿನಿಮಾ ತೋರಿಸಿದ್ರೆ ಹಾಗೆ ಇರ್ತವೆ ಅಷ್ಟೇ. ನೋಡಮ್ಮ, ನಾನು ಮಾಡಿರೋ ಪ್ಲ್ಯಾನ್ ಪ್ರಕಾರ ಕಂಪ್ನಿಯಲ್ಲಿ ಚಂದ್ರಶೇಖರ್ ಆಗಲಿ ಅವರ ವೈಫ್ ಆಗಲಿ ಇನ್ನು ಮುಂದೆ ಇರಲ್ಲ. ಅವ್ರನ್ನೆಲ್ಲ ಕಿತ್ತಾಚೆ ಬಿಸಾಕಿದ್ದೀನಿ. ಇನ್ನು ಕಂಪ್ನಿ ಏನೇ ಇದ್ರು ನಂದು, ನನ್ನ ಕಂಡೀಷನ್ ಎಲ್ಲ ಓಕೆ ಆದರೆ ಮಾತು ಮುಂದುವರಿಸು, ಇಲ್ಲ ಅಂದರೆ. ಹ್ಞೂ ಸರ್, ಕೋಪ ಮಾಡ್ಕೊಂಬಿಡಿ. ನಿಮಗೆ ದುಡ್ಡು ಹೇಗೆ ಕೊಡಬೇಕು, ಯಾವ ರೀತಿಲಿ ಕೊಡಬೇಕು ಅನ್ನೋದನ್ನ ಸ್ವಲ್ಪ ಡೀಟೇಲ್ ಆಗಿ ಹೇಳಿದರೆ. ನೋಡಮ್ಮ, ಮಾತು ಅಂದರೆ ಮಾತು. ನಿನ್ನ ಕಡೆ ಕಮಿಷನಿಂದ ನನಗೆ ಯಾವುದೇ ಮೋಸ ಆಗಬಾರ್ದು, ನನ್ನ ಕಡೆಯಿಂದ ನಿನ್ ಮಾಡಿಕೊಡೋ ಕೆಲಸದಲ್ಲಿ ಯಾವುದೇ ಮೋಸ ಆಗಲ್ಲ. ಗೊತ್ತಾಯ್ತಾ? ಒಪ್ಪಿಗೆನಾ? ಓಕೆ ಸರ್, ಖಂಡಿತ, ಡೀಲ್. ಸರ್ ನಮಸ್ಕಾರ ಸರ್. ಏನಪ್ಪ ಸರ್, ನೀವು ಹೇಳಿದ್ರಲ್ಲ ಸರ್ ಕೆಲಸ ಆದ್ಮೇಲೆ ದುಡ್ಡು ಕೊಡ್ತೀನಿ ಅಂತ. ಯಾವ ದುಡ್ಡು? ಏನು ಕೆಲಸ? ಕೆಲಸನೇ ಪೂರ್ತಿ ಆಗಿಲ್ಲ ಇನ್ನು. ಏನು ಸರ್ ಹೀಗೆ ಹೇಳ್ತೀರಾ? ನೀವೇ ಅಲ್ವಾ ಸರ್ ಈ ಕೆಲಸ ಮಾಡು ಅಂತ ಹೇಳಿದ್ದು? ಲೆಡ್ಜರು, ವೋಚರು ಎಲ್ಲ ತಿರುವು ಮರುವು ಮಾಡು ಅಂತ ಹೇಳಿದ್ರಿ. ನಾನು ಕಣ್ಣಿಗೆ ಎಣ್ಣೆ ಹಾಕ್ಕೊಂಡು ಸರ್ ಮಾಡಲಿಲ್ವಾ ಸರ್ ಅದನ್ನೆಲ್ಲ? ನೀವು ಹೇಳಿದ್ದು ಕೆಲಸನೆಲ್ಲ ನಾನು ಮಾಡಲಿಲ್ವಾ ಸರ್? ನಾನು ಕೆಲಸ ಮಾಡಿದ್ದೀನಿ. ನಿಮ್ಮ ಮಾತು ಆ ಹೊಸದಾಗಿ ಬಂದಿರೋ ಮೇಡಮ್ ಕೂಡ ಒಪ್ಕೊಂಡ್ರು ಮಾಡಿರೋ ಕೆಲಸ ಸರಿಯಾಗಿದೆ ಅಂತ. ಏಯ್, ಸದ್ಯಕ್ಕೆ ಆಯಮ್ಮ ಹೂ ಅಂದಿದ್ದಾಳೆ ಅಷ್ಟೇ, ಇನ್ನೂ ಕೆಲಸ ಪೂರ್ತಿ ಆಗಿಲ್ಲ, ಆಮೇಲೆ ನೋಡ್ಕೊಳ್ಳೋಣ. ಇದು ಆಮೇಲೆ ಮಾತಾಡೋ ವಿಚಾರ ಅಲ್ಲ ಸರ್ ಇದು.
ನಾನು ನನ್ನ ಹೆಂಡತಿನ ಆಸ್ಪತ್ರೆಗೆ ಸೇರಿಸಿದ್ದೀನಿ ಅವಳಿಗೆ ಆಪರೇಷನ್ ಆಗಬೇಕು ನನಗೆ ಈಗ ದುಡ್ಡು ಬೇಕೇ ಬೇಕು ಸರ್ ಏಯ್ ನಿಮಗೆ ಎಷ್ಟು ಸರ್ತಿ ದುಡ್ಡು ಕೊಟ್ಟಿದ್ದೀನಿ ಅದಕ್ಕೆಲ್ಲ ನಾನು ಲೆಕ್ಕ ಇಟ್ಟಿದ್ದೀನಾ ಅಲ್ಲ ಸರ್ ಈ ಕೆಲಸನ ನಾವು ನೀವು ಇಬ್ಬರು ಸೇರಿ ಅಲ್ವಾ ಸರ್ ಮಾಡಿರೋದು ದೊಡ್ಡ ಗಂಟ ನಿಮಗೆ ಕುಡಿದಾಸ್ ನನಗೆ ಏಯ್ ಬಾಳ ಮಾತಾಡ್ತೀನೋ ನನಗೆ ಎದುರು ಮಾತಾಡ್ತೀನೋ चोकल बिसको इंजिल खास नम ऑफिस बिंदी प्राण प्राण तेजी नोड़ रामदास निम्गू जे पी और तुम्बा मातुकते नडीता इत्तु मैडम याके और कोट्टिद्दु निमगे साकागलिल्वा मंच उप्तिन मेले नीर कुडीले बेकु आवागले एल्ला सरी होगुदु और माडिरो शास्ति सरी होयतु अन्सुत्ते हौदा मैडम नान तप्पु माडिदिनि आ तप्पिगे तक्क शास्ति आयितु मैडम आ जे पी वे मनुष्य अल मैडम अवन केस नन चेना गु मैडम अत्र ना सूम्न बीड़ोद मैडम निम्गे विषय गुंत नन चेना गए रामदास साक्षिगस्ती मैडम अो अव्यवहार नन चेना गु मैडम अत्र ना खंड सूम्न बीड़ोद बे नानु सीटे तीरकोतनी सरी ಒಂದು ಕೆಲಸ ಮಾಡಿ ನನಗೆ ಒಂದು ಸ್ವಲ್ಪ ಕೆಲಸ ಇದೆ ಮುಗಿಸ್ಕೊಂಡು ಬರ್ತೀನಿ ನೀವು ಹೊರಗಡೆ ನನಗೋಸ್ಕರ ವೇಟ್ ಮಾಡಿ ಆಗಲಿ ಮೇಡಂ ನಾನು ಯಾಕೆ ಈಗ ಹಠ ಸಾಧಿಸ್ತಾ ಇದ್ದೀನಿ ನನಗೆ ಅರ್ಥ ಆಗ್ತಾ ಇಲ್ಲ ನನಗೆ ನನ್ನ ಗಂಡನ ಬಗ್ಗೆ ಚೆನ್ನಾಗೇ ಗೊತ್ತು ಅವರು ನನ್ನ ಬಗ್ಗೆ ಚಿಂತೆ ಮಾಡ್ತಿರ್ತಾರೆ ಅಂತಾನೂ ಗೊತ್ತು ಇಲ್ಲದಿದ್ರೆ और नन फोन नाने और फोन तगी अद नंदे तपु अल अंत वर मेले नान हठ साधस्ता सरीना तपु सरी इष्टको तपदे मनुष्य यार इवरू तपिबू नान जो कूत मत ಸತ್ಯ ಯಾವುದು ಸುಳ್ಳು ಯಾವುದು ಅಂತ ಹೊರಗೆ ಬರ್ತಾ ಇತ್ತು ಈಗ ಏನು ಮಾಡಲಿ ನನಗೆ ನನ್ನ ಗಂಡ ಬೇಕು ಅವರು ಮತ್ತೆ ನನ್ನವರಾಗಿ ಬರಲೇಬೇಕು ನಾನು ಹೀಗೆ ಸಮಯ ವ್ಯರ್ಥ ಮಾಡೋದ್ರಲ್ಲಿ ಅರ್ಥನೇ ಇಲ್ಲ ದೂರ ಆಯ್ತು ಪ್ರಯೋಜನನೇ ಇಲ್ಲ ನಾನು ಈಗಾಗಲೇ ಅವರಿಗೆ ಫೋನ್ ಮಾಡ್ತೀನಿ ಏನಮ್ಮ ನಿನ್ನ ಯಜಮಾನರಿಗೆ ಫೋನ್ ಮಾಡಿ ಮಾತಾಡೋಕೆ ಪ್ರಯತ್ನ ಪಡ್ತಾ ಇದ್ದೀಯಾ ಆದ್ರೆ ಅವರು ಫೋನ್ ನೈತಾ ಇಲ್ಲ ಅಲ್ವಾ ಅವರಿಗೆ ನಿನ್ನ ಬಗ್ಗೆ ಆಸಕ್ತಿ ಇಲ್ಲ ಪ್ರೀತಿ ಇಲ್ಲ ಪ್ರೇಮ ಇಲ್ಲ ಎಂತದು ಇಲ್ಲ ಆಗೊಂದ ವೇಳೆ ನಿನ್ನ ಮೇಲೆ ಪ್ರೀತಿ ಇದ್ದಿದ್ರೆ ನಿನ್ನನ್ನು ಹುಡುಕೊಂಡು ಮನೆವರೆಗೂ ಓಡಿ ಬರ್ತಾ ಇದ್ದ ಈಗ ನೋಡು फोन फोन रिसीव याण प्रतिष्ठे दुरंकार अंत राजकारी ऐन फोन फोन रिसीव
ನೀನು ಇಲ್ಲದೆ ಹೋದರೂ ನಾನೇ ಬದುಕ್ತೀನಿ ಅಂತ ಹೋಗಿದ್ದಾನೆ ನಿನ್ನ ಗಂಡ. ಬದುಕೋಕೆ ಅದೇ ಉದ್ಯೋಗ ಬೇಕಾಗಿತ್ತು ಅವನಿಗೆ. ಎಂತೆಂಥ ದೊಡ್ಡ ಕಂಪನಿಗಳ ಜೊತೆ ಬಿಸ್ನೆಸ್ ಮಾಡ್ಕೊಂಡಿದ್ದಾನೆ. ಒಂದು ಗೌರವದ ಕೆಲಸ ಹುಡುಕೋಕೆ ಆಗ್ತಿರ್ಲಿಲ್ವ ಅವನಿಗೆ? ಅದು ಬಿಟ್ಟು ಆ ಹೆಂಗಸರ ಮಧ್ಯೆ ಹಪ್ಪಳ ಉಜ್ಜೋ ಕೆಲಸ ಮಾಡ್ತಿದ್ದಾನೆ. ನೋಡು ಪ್ರಭಾ, ಗಂಡನ್ನ ಮನೆಯಿಂದ ಆಚೆ ಹಾಕ್ದವಳು, ಗಂಡನ್ನೇ ಹಪ್ಪಳ ಸಂಡಿಗೆ ವ್ಯಾಪಾರ ಮಾಡೋಗಿ ಮಾಡಿದವಳು ಅಂತ ನಿನ್ನ ಬಗ್ಗೆ ಸಮಾಜ ಕೆಟ್ಟದಾಗಿ ಮಾತಾಡಲಿ ಅಂತಾನೆ ಅವನು ಈ ಥರ ಮಾಡ್ತಿರೋದು. ನೀವು ನೋಡ್ತಾ ಇದ್ದೀರಾ ಸುವರ್ಣ. ಕನಸಿನ ಕಂಗಳಲ್ಲಿ ಬೆರೆಸುವ ಕುಂಚರಿ ಪ್ರಿಯದರ್ಶಿನಿ. ಸ್ವಲ್ಪ ಯೋಚನೆ ಮಾಡು ಅಂತೋನ್ ಪ್ರಭಾ, ನೀನ್ ನಿಲ್ತೀಯ? ನೋಡಮ್ಮ, ಇನ್ನೂ ಒಂದು ಮಾತಿದೆ, ಸ್ವಲ್ಪ ಯೋಚನೆ ಮಾಡು. ಈ ಸತ್ಯನ ನಿನ್ನ ಹತ್ರ ಹೇಳಬೇಕು ಅಂತ ನಾನು ಕಾಯ್ತಾ ಇದ್ದೆ. ಅಂಜಲಿ ನಮ್ಮ ವ್ಯಾಪಾರ ವಹಿವಾಟನ ನೋಡ್ಕೋತಾಳೆ, ಪಾಪ ಅವಳಿಗೂ ಉತ್ಸಾಹ ಇದೆ. ನಾವು ಅವಳನ್ನ ಸಪೋರ್ಟ್ ಮಾಡಬೇಕು, ಇಲ್ಲ ಅಂದರೆ ಅವಳು ಒಬ್ಬಳೇ ಹೇಗೆ ಇದನ್ನು ನಿಭಾಯಿಸೋಕೆ ಸಾಧ್ಯ? ನನಗನ್ಸತ್ತೆ ಅವಳನ್ನ ಮುಂದೆ ಇಟ್ಕೊಂಡು ಎಲ್ಲ ವ್ಯವಹಾರನ ನೀನೇ ನೋಡ್ಕೊ, ಇಲ್ಲಾಂದರೆ ನಾಳೆ ಏನಾದರೂ ಹೆಚ್ಚು ಕಮ್ಮಿ ಆದರೆ ನೀನು ಪಶ್ಚಾತ್ತಾಪ ಪಡೋದನ್ನು ನನ್ನ ಕೈಯಲ್ಲಿ ನೋಡೋಕ್ಕಾಗಲ್ಲಮ್ಮ. ಇಲ್ಲ, ನನಗೆ ಇದರಲ್ಲಿ ಇಂಟ್ರೆಸ್ಟ್ ಇಲ್ಲ. ಅದು ಅಲ್ಲದೆ ನನ್ನ ಮನಸ್ಥಿತಿ ಇವಾಗ ಸರಿನೂ ಇಲ್ಲ. ನೋಡು, ಅದೇನು ಜವಾಬ್ದಾರಿನೂ ನೀನೇ ವಹಿಸ್ಕೋ, ಅದ್ರ ಹಕ್ಕೆಲ್ಲ ನಾನು ಇನ್ನು ಬರ್ದು ಕೊಡ್ತೀನಿ. ಅದಕ್ಕೆ ಬೇಕಾದ ಡಾಕ್ಯುಮೆಂಟ್ಸ್ನೆಲ್ಲ ರೆಡಿ ಮಾಡ್ಕೋ. ಅಲ್ಲಮ್ಮ, ಹಾಗೆಲ್ಲ ಒಮ್ಮೆಲೆ ತೀರ್ಮಾನ ತಗೋಬೇಡ. ನೀನು ವಯಸ್ಸಿಗೆ ಬಂದ ಮಕ್ಕಳಿದ್ದಾರೆ, ಅವ್ರ ಜೊತೆ ಒಂದು ಮಾತು ಹೇಳಿಬಿಟ್ಟು ಆಮೇಲೆ ತೀರ್ಮಾನ ತಗೋ. ಯಾರು ಬೇಡ ಅಂತಾರೆ? ಇಲ್ಲಣ್ಣ, ನಾನು ಯಾರನ್ನೂ ಕೇಳಲ್ಲ. ಇದ್ರ ಬಗ್ಗೆ ಮತ್ತೆ ಚರ್ಚೆ ಬೇಡ, ಇದು ನನ್ನ ಸ್ವಂತ ನಿರ್ಧಾರ. ಅಂಜಲಿ, ನೀನು ಆಫೀಸಲ್ಲಿ ಕೂತ್ಕೊಂಡು ಲೆಕ್ಕ ಹಾಕ್ತಾನೆ ಇರು. ಈಗ ನೋಡು, ನಾನು ನಿನ್ನ ಆಫೀಸ್ಗೆ ಹೊಸ ಬಾಸ್ ಆಗಿ ಬರ್ತೀನಿ. ಯಾಕ್ರೋ, ಏನಾಯ್ತು, ಯಾಕೆ ಸಪ್ಪು ಕೂತಿದ್ದೀರಾ? ಯಾಕೋ ಗೊತ್ತಿಲ್ಲ ಮಮ್ಮಿ, ಡ್ಯಾಡಿ ನೆನಪು ತುಂಬಾನೇ ಕಾಡ್ತಾ ಇದೆ. ಹೌದು ಮಮ್ಮಿ, ನಾವವ್ರ ಮಕ್ಕಳಾಗಿ ಅವ್ರ ವಿರುದ್ಧನೇ ತಿರುಗಿ ಬಿದ್ದಿದ್ದು ತಪ್ಪು ಅನಿಸ್ತಾ ಇದೆ. ನಾವಾಗಿ ಅವ್ರನ್ನ ಬಿಟ್ಕೊಟ್ಟು ತಪ್ಪು ಮಾಡ್ಬಿಟ್ವೇನೋ ಅಂತ ಗಿಲ್ಟಿ ಫೀಲ್ ಆಗ್ತಾ ಇದೆ. ತಪ್ಪೆಲ್ಲ ಡ್ಯಾಡಿಯಿಂದನೇ ಆಗಿದ್ರು ಕೂಡ ಅದನ್ನು ಆದಿರಂಪ ಬೀದಿರಂಪ ಮಾಡಿದ್ದು ಸರಿನಾ ಮಮ್ಮಿ? ನಾವು ಅಜಯ್ನ ಅನುಮಾನಿಸಿರೋ ಹಾಗೆ ಡ್ಯಾಡಿ ಮೇಲೂ ಅನುಮಾನ ಪಟ್ಟಿದ್ದು ತಪ್ಪಲ್ವ ಮಮ್ಮಿ? ಮಮ್ಮಿ, ನಾವೆಲ್ಲ ಒಂದ್ಸರಿ ಡ್ಯಾಡಿನ ಭೇಟಿ ಮಾಡಿ ಮಾತಾಡ್ಸ್ಕೊಂಬರೋಣವ? ಹೌದು ಮಮ್ಮಿ, ಅವ್ರ ಹತ್ರ ಏನಾಯಿತು, ಹೇಗೆಲ್ಲ ಆಯಿತು, ಏನೇನು ಅಪರಾಧ ಆಯಿತು ಅಂತ ಹೇಳಿ ಅವ್ರನ್ನ ಒಪ್ಪಿಸೋಣ. ಆಗ ಎಲ್ಲ ತುಡಿತಗಳಿಗೂ ಶಮನಾಗಿ ಸಮಾಧಾನ ಸಿಗುತ್ತೆ ಮಮ್ಮಿ. ಮಮ್ಮಿ, ಹಾಗೆ ಆ ಅಜಯ್ಗೆ ಏನಾದರೂ ಅನುಕೂಲ ಮಾಡ್ಕೊಳ್ಳೋಣ, ಆಗಲಾದರೂ ಡ್ಯಾಡಿಗೆ ಸಮಾಧಾನ ಸಿಗ್ಬೋದು. ಹೌದು ಕಣ್ರು, ನೀವು ಹೇಳ್ತಿರೋದು ಸರಿಯಾಗಿ ಇದೆ. ಆದರೆ ಇದೆಲ್ಲ ಅವ್ರಿಗೆ ಬೇಕಾಗಿಲ್ವಲ್ಲ? ನಾವಾಗೆ ಮೈಮೇಲೆ ಬಿದ್ದೇನಕ್ಕೆ ಹೋಗ್ಬೇಕು ಹೇಳಿ? ನಾನಿವತ್ತು ನಿಮ್ಮಪ್ಪನ ಫೋನ್ ಮಾಡಿದ್ದೆ, ಆದರೆ ಅವ್ರು ಫೋನೇ ರಿಸೀವ್ ಮಾಡಲಿಲ್ಲ. ನಾವು ಸೋತು ಹೋದ್ರೂ ನಿಮ್ಮಪ್ಪನೇ ಹಠ ಸಾಧಿಸ್ತಾ ಇದ್ದಾರಲ್ಲ ಅತ್ತೆ. ಅವ್ರು ಹಠ ಸಾಧಿಸ್ತಿರೋದು ಸರಿಯಾಗೇ ಇದೆ. ಏನು ಹೇಳ್ತಾ ಇದೆಯಾ ಕಾವ್ಯ, ಅವ್ರು ಸರಿಯಾಗಿರೋದಕ್ಕೆ ಹಠ ಸಾಧಿಸ್ತಾ ಇದ್ದಾರೆ ಅತ್ತೆ. ಇಲ್ಲ ಅಂದರೆ ಅವ್ರು ಯಾಕೆ ಈ ಥರ ಹಠ ಸಾಧಿಸ್ಬೇಕಾಗಿತ್ತು ಹೇಳಿ? ನಿಮ್ಮ ಅಣ್ಣನ ಥರ ಸಮಯ ಸಾಧಕರಾಗಬೇಕಾಗಿತ್ತು. ಅಂಜಲಿ, ಪದೇ ಪದೇ ಅದೇ ಹಳೆ ಕ್ಯಾಸೆಟ್ ಹಾಕ್ತಾ ಇರಬೇಡ. ನಮ್ಮ ಅಣ್ಣ ತಪ್ಪಿತಸ್ಥ ಅನ್ನಕ್ಕೆ ನಿನ್ನ ಹತ್ರ ಏನು ಸಾಕ್ಷಿ ಇದೆ? ಹೌದತ್ತೆ, ನಿಮಗೆ ಸಾಕ್ಷಿ ತೋರಿಸ್ತೀನಿ, ಯಾವುದು ಸರಿ ಯಾವುದು ಸುಳ್ಳು ಅಂತ ನಿಮ್ಗೆ ಗೊತ್ತಾಗುತ್ತೆ. ಏನು ಸಾಕ್ಷಿ, ಏನು ಆಧಾರ ಇದೆ ನಿನ್ನ ಹತ್ರ? ಒಂದು ನಿಮಿಷ ಇರಿ. ರಾಮದಾಸ್ ಅವರೇ. ನಮಸ್ತೆ ಮೇಡಮ್. ಇವ್ರು ಗೊತ್ತಲ್ವಾ ಅತ್ತೆ ನಿಮಗೆ, ನಮ್ಮ ಆಫೀಸ್ ಸೀನಿಯರ್ ಅಕೌಂಟೆಂಟ್. ಹಾಂ ಹೌದು ಮೇಡಮ್, ನಿಜ ಇವ್ರು ಹೇಳ್ತಿರೋದೆಲ್ಲ ನಿಜ ಮೇಡಮ್. ಜೆ ಪಿ ಅವರು ನನ್ನ ಕೈಯಿಂದಲೇ ಎಲ್ಲ ಲೆಕ್ಕಗಳನ್ನ ತಿದ್ದಿಸಿದ್ದಾರೆ ಮೇಡಮ್.
ಯಾಕೆ ಗೊತ್ತಾ ಮೇಡಮ್? ಅಂಜಲಿ ಅವರು ಹೇಳ್ತಾ ಇರೋದು ಸರಿ ಮೇಡಮ್, ಕೋಟ್ಯಾಂತರ ರೂಪಾಯಿ ಹೊಡೆದಿದ್ದಾರೆ ಮೇಡಮ್. ನೀವೆಲ್ಲ ಜೊತೆಲೇ ಇದ್ರು ನಿಮಗೆ ಅವರ ಕೈವಾಡದ ಸುಳಿವು ಸಿಗಬಾರದು ಅಂತ ಎಲ್ಲ ನನ್ನ ಕೈನಲ್ಲೇ ಮಾಡಿಸಿದ್ದಾರೆ ಮೇಡಮ್. ಏನು ಸಾಕ್ಷಿ ಇದೆ ನಿಮ್ಮ ಹತ್ರ? ನೋಡಿ ಮೇಡಮ್, ಕಟ್ಟಡದ ಕಾಮಗಾರಿಯಲ್ಲಿ ಸಿಮೆಂಟಿನ ಖರ್ಚನ್ನ ಜಾಸ್ತಿ ಬರ್ದು ಮೂಟೆಗಳನ್ನ ಅವರ ಗೋಡನಲ್ಲಿ ತುಂಬಿಕೊಂಡಿದ್ದಾರೆ ಮೇಡಮ್. ಮೇಡಮ್, ಸ್ಟೀಲ್ ವಿಚಾರಕ್ಕೆ ಬಂದರೆ ಲಾರಿಗಟ್ಟಲೆ ಕಬ್ಬಿಣನ ತುಂಬಿಕೊಂಡು ಹೋಗಿ ಅವ್ರ ಫ್ಯಾಕ್ಟರಿ ಶೆಡ್ನಲ್ಲಿ ತುಂಬಿಕೊಂಡಿದ್ದಾರೆ ಮೇಡಮ್. ನಾನು ಇದನ್ನ ನಂಬಲ್ಲ. ನಮ್ಮ ಅಣ್ಣ ಮೋಸ್ಕರ ಅಲ್ಲ. ಅತ್ತೆ, ನೀವಿಷ್ಟು ಸುಲಭವಾಗಿ ನಂಬಲ್ಲ ಅಂತಾನೆ ನಾನು ಸಾಕ್ಷಿ ತಂದಿದ್ದೀನಿ. ತಗೊಳ್ಳಿ. ಅಂಜಲಿ, ಈ ಫೋಟೋ ಏನೋ ನಿಜ ಇರ್ಬೋದು, ಆದ್ರೆ ಇದಿಷ್ಟಕ್ಕೆ ನಮ್ಮ ಅಣ್ಣನ ಕಳ್ಳ ಅಂತ ಹೇಳಕ್ಕಾಗತ್ತಾ? ಇದನ್ನೆಲ್ಲ ಅವನೇ ಖರೀದಿ ಮಾಡಿ ಸ್ಟಾಕ್ ಇಟ್ಟಿರ್ಬೋದಲ್ವಾ? ಅಮ್ಮ, ಆ ಜೆಪಿ ದೊಡ್ಡ ಕಳ್ಳ, ಮಹಾನ್ ಮೋಸಗಾರ ಅವನು. ನೀವು ಈ ತರ ಫೋಟೋಗಳನ್ನ ನೋಡಿದ್ರೆ ನಂಬಲ್ಲ ಅಂತ ನನಗೆ ಚೆನ್ನಾಗಿ ಗೊತ್ತು. ಅದಕ್ಕೆ ಆ ಜೆಪಿ ಅಂಕಲ್ ಮಾತಾಡಿರೋ ವಿಡಿಯೋಗಳನ್ನ ಸಾಕ್ಷಿಯಾಗಿ ತಂದಿದ್ದೀನಿ. ಹೌದಮ್ಮ, ನಿಮ್ಮ ಅಣ್ಣನೇ, ಬೇರೆ ಯಾರೂ ಅಲ್ಲ. ಅವ್ರ ಬಾಯಿಂದ ಸತ್ಯ ಹೇಳಿಸ್ಬೇಕು ಅಂತ ನಾನು ಪವಿತ್ರ ಸೇರ್ಕೊಂಡು ಇಷ್ಟಿಂಗ್ ಆಪರೇಷನ್ ಮಾಡಿದ್ವಿ. ಆಗಲೇ ಅವರಿಂದ ಈ ಸತ್ಯಗಳೆಲ್ಲ ಹೊರಗೆ ಬಂದಿದ್ದು. ಹೌದು ಅತ್ತೆ, ಈ ಕೆಲಸಕ್ಕಾಗಿ ಹಾಕಿ ಜೀವಂತವಾಗಿ ಹೊರಗೆ ಬರ್ತೀವಿ ಅನ್ನೋ ನಂಬಿಕೆ ನನಗೆ ಇರಲಿಲ್ಲ. ಆದರೆ ನಾವು ಗೆದ್ದು ಬಂದಿದ್ದೀವಿ. ಹೇಗಾದರೂ ಮಾಡಿ ಅಜಯ್ ನಿಮಗೆ ಸತ್ಯ ತಿಳಿಸ್ಬೇಕು ಅಂತ ತುಂಬಾನೇ ಓಡಾಡ್ತಾ ಇದ್ರು. ಅವ್ರ ಕಷ್ಟ ನೋಡಿ ನಾನು ಅವ್ರಿಗೆ ಸಹಾಯ ಮಾಡೋಣ ಅಂತ ಬಂದೆ. ಹಾಗಾಗಿ ಈ ಸ್ಟಿಂಗ್ ಆಪರೇಷನ್ ಮಾಡಿಬಿಟ್ಟು ನಿಮಗೆ ಈ ವಿಡಿಯೋಗಳನ್ನ ತಂದಿದ್ದೀವಿ ನೋಡಿ. ನೀವು ನೋಡ್ತಾ ಇದ್ದೀರಾ ಸುವರ್ಣ. ಕನಸಿನ ಕಂಗಳಲ್ಲಿ ಬೆರೆಸುವ ಕುಂಚರಿ ಪ್ರಿಯದರ್ಶಿನಿ. ಅವನು ಯಾವ ನಮ್ಮ ಚಂದ್ರಶೇಖರ್? ಅವನೊಬ್ಬ ಮಾಮೂಲಿ ಅಡಿಗೆ ಭಟ್ಟ. ನೀನೇನಾದ್ರೂ ಅವನ ಹತ್ರ ಹೋದ್ರೆ ನಿನಗೆ 5 paisa ಕೆಲಸ ಆಗಲ್ಲ. ನೋಡಮ್ಮ, ಪ್ರಭಾವತಿ ನನ್ನ ತಂಗಿ ಏನೋ ನಿಜ, ಆದ್ರೆ ಏನಿದ್ರು ಅದು ನಾಮಕ ವ್ಯವಸ್ಥೆ. ಕೆಲಸ ಮಾಡ್ಬಿಟ್ವಿ ನಾವು. ಹೌದು, ನಾವು ಮೊದಲು ಡ್ಯಾಡಿ ಹತ್ರ ಹೋಗಿ ಕ್ಷಮೆ ಕೇಳಬೇಕು. ಜೆಪಿ ಮಾವನ್ ಸರಿಯಾಗಿ ಮಂಗಳಾರತಿ ಮಾಡಬೇಕು. ನಡೀರಿ, ಹೋಗಿ ಎಲ್ಲ ವಿಷಯನೂ ಬಯಲು ಮಾಡೋಣ. ಮಾವನ ಕೈಗೆ ಕೋಣ ಹಾಕ್ಸೋಣ. ನಾನೆಂತ ತಪ್ಪು ಮಾಡಿಬಿಟ್ಟೆ, ನಾನೆಂತ ದೊಡ್ಡ ತಪ್ಪು ಮಾಡಿಬಿಟ್ಟೆ. ನಾನು ಈಗಲೇ ಅವ್ರ ಹತ್ರ ಹೋಗಿ ಕ್ಷಮೆ ಕೇಳಬೇಕು. ಅವ್ರನ್ನ ಮತ್ತೆ ಮನೆ ಕರ್ಕೊಂಬರ್ಬೇಕು. ರೇ ಮಮ್ಮಿ, ಪುಡಿ ಕೈಲ ಸರ್. ಏನ್ ಸರ್, ಬಹಳ ಖುಷಿಯಾಗಿದ್ದೀರಿ. ಎಲ್ಲಾ ಕತೆ ಮುಗೀತು, ಚಾಪ್ಟರ್ ಕೊನೆ ಹಂತಕ್ಕೆ ಬಂದಿದೆ. ನನ್ನ ತಂಗಿ ಪ್ರಭಾವತಿ ಎಲ್ಲ ಆಸ್ತಿನ ನನ್ನ ಹೆಸರಿಗೆ ಪೌರಪಟ್ಟಣಿ ಮಾಡಿಕೊಡೋಕೆ ತಯಾರಿ ಮಾಡ್ತಾ ಇದ್ದಾಳೆ. ಒಂದು ಸಲ ಪೌರಪಟ್ಟಣಿ ನನ್ನ ಕೈ ಸೇರಲಿ, ಎಲ್ಲ ಪೇಪರ್ಗೂ ಸಹಿ ಮಾಡಿಸ್ಕೊಬಿಡ್ತೀನಿ. ಎಲ್ಲ ಆಸ್ತಿನೂ ನನ್ನ ಹೆಸರಲ್ಲೇ ಇರುತ್ತೆ.
ಅದಕ್ಕೆ ಮೊದಲು ಪವರ್ ಆಫ್ ಅಟಾರ್ನಿಗೆ ಸೈನ್ ಆಗಬೇಕಲ್ಲ ಸರ್. ಅದೇ ಲಾಯರ್ ಸಾಹೇಬ್ರೆ, ನಾನು ನಿಮಗೆ ಹೇಳಿ ಕೊಟ್ಟಿದ್ದು ಅದನ್ನೇ. ಈ ಸಲ ನಾವು ಯಾವ ಥರ ಪವರ್ ಆಫ್ ಅಟಾರ್ನಿ ಮಾಡಬೇಕು ಅಂದರೆ ನಾವು ಏನು ತಪ್ಪು ಮಾಡಿದ್ರು ಸಿಕ್ಕಾಕೋಬಾರ್ದು. ಒಂದು ವೇಳೆ ತಪ್ಪು ಮಾಡಿದ್ರು ಎಣ್ಣೆ ಹಚ್ಕೊಂಡು ನುಸುತ್ತಾರಲ್ಲ ಆ ಥರ ಇರಬೇಕು. ಆ ಥರ ನೀವು ಪವರ್ ಆಫ್ ಅಟಾರ್ನಿ ರೆಡಿ ಮಾಡಿಕೊಡ್ಬೇಕು. ನಿಮ್ಮ ಶೇರ್ ನಿಮಗೆ ಸಿಗತ್ತೆ. ಓಕೆ ಸರ್. ಹಲೋ ಅಣ್ಣ, ನೀವು ಮಾಡ್ತಿರೋ ಕಳ್ತನ ಎಲ್ಲ ಪ್ರಭಾವತಿ ಮೇಡಮ್ ಅವ್ರಿಗೆ ಗೊತ್ತಾಗ್ಬಿಟ್ಟಿದೆ. ನಿಮ್ಮ ಕತೆ ಅಷ್ಟೇ. ಮಣಿ, ನಿನಗೆ ನನ್ನ ಭಾವ ಚಂದ್ರಶೇಖರ್ ಗೊತ್ತಲ್ವಾ? ಅವ್ರನ್ನ ಎತ್ತು ಹಾಕೊಂಡು ನಮ್ಮ ಕೋರೆ ಕಡೆ ಬಂದ್ಬಿಡು. ಹ್ಮ್, ಹೋಗು. ಈ ಜೆಪಿ ಯಾರು ಅಂತ ಇವತ್ತು ಅವ್ರಿಗೆ ತೋರಿಸೇ ಬಿಡ್ತೀನಿ. ಫಾರ್ ಮೋರ್ ಅಪ್ಡೇಟ್ಸ್ ಫಾಲೋ ಅಸ್ ಆನ್ twitter.com/thesuvarnatv, ಲೈಕ್ ಅಸ್ ಆನ್ facebook.com/thesuvarnatv, ವಾಚ್ ಅಸ್ ಆನ್ youtube.com/swarna.